ಕಳೆದ ಒಂದೂವರೆ ತಿಂಗಳಿನಿಂದ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನೋಡಿದ್ವಿ. ಬೆಂಗಳೂರಿನಲ್ಲಿ ವಾಸ ಇರುವಂತವರು ಒಂದು ಹನಿ ನೀರಿಗೂ ಕೂಡ ಎಷ್ಟು ಕೇರ್ ತೆಗೆದುಕೊಂಡು ಎಷ್ಟೊಂದು ನೀರು ಅನ್ನೋದು ಎಷ್ಟು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಥಿಂಗ್ಸ್ ಅನ್ನುವಂಥದ್ದನ್ನ ಈಗಾಗಲೇ ಕಳೆದ ಒಂದೂವರೆ ತಿಂಗಳಲ್ಲಿ ಬೆಂಗಳೂರಿನ ಜನರಿಗೆ ಅರ್ಥ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು, ಯಾವುದೇ ಕಾರಣಕ್ಕೂ ಕೂಡ ದಿನದಿಂದ ದಿನಕ್ಕೆ ಬೆಳೆಯುವಂತಹ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆಗಿರುವಂತಹ ಒಂದು ಹೆಸರನ್ನ ಗಳಿಸಿರುವಂತಹ ಬೆಂಗಳೂರಿನಲ್ಲಿ ಬರದ ಪರಿಸ್ಥಿತಿ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿಗೆ ಒಂದು ಶಾಶ್ವತ ಪರಿಹಾರ ಕುಡಿಯುವ ನೀರಿನ ವಿಚಾರದಲ್ಲಿ ಕೊಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಸೊ ಇದಕ್ಕಂತ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿದ್ರೆ ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ನಿಮಗೇನಾದ್ರು ಹೇಳಬೇಕು ಅಭಿಪ್ರಾಯಗಳಿದ್ರೆ ಅದನ್ನ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸ್ನೇಹಿತರೆ, ಕಳೆದ ಒಂದೂವರೆ ತಿಂಗಳಲ್ಲಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಸ್ಲಮ್ಗಳಲ್ಲಿ ನೀರಿಲ್ಲ, ದೊಡ್ಡ ದೊಡ್ಡ ವಿಲ್ಲಾಗಳಲ್ಲಿ ನೀರಿಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಲ್ಲ, ಮಧ್ಯಮ ವರ್ಗದವರು ವಾಸ ಮಾಡುವಂತಹ ಏರಿಯಾಗಳಲ್ಲಿ ನೀರಿಲ್ಲ. ಹೀಗೆ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ನಡೆಸುವಂತ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಬಗೆಹರಿಸೋದಕ್ಕೆ ಸರ್ಕಾರ, ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ ಜಲಮಂಡಳಿ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಸಮರ್ಪಕವಾಗಿ ಜನರಿಗೆ ನೀರನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ನೀರಿನ ಮಟ್ಟ ಏನು ಕುಗ್ತಾ ಹೋಗ್ತಾ ಇರುವಂತ ಕಾರಣದಿಂದಾಗಿ ಕುಡಿಯುವ ನೀರನ್ನ ಸಮರ್ಪಕವಾಗಿ ಏನು ಕೊಡೋದಕ್ಕೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಟ್ರೀಟೆಡ್ ವಾಟರ್ ಅಂದ್ರೆ ಏನಂದ್ರೆ ಸಂಸ್ಕರಿಸಿದ ನೀರನ್ನು ಕೂಡ ಸಮರ್ಪಕವಾಗಿ ಪೂರೈಕೆ ಮಾಡೋದಕ್ಕೆ ಜಲಮಂಡಳಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಒಟ್ಟಾರೆ ಕಳೆದ ಒಂದೂವರೆ ತಿಂಗಳಲ್ಲಿ ಬೆಂಗಳೂರಿನ ಮಂದಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಸೊ ಹೀಗೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭಯಾನಕವಾಗಿರುವಂತಹ ಬರದ ಪರಿಸ್ಥಿತಿಯನ್ನು ಬೆಂಗಳೂರು ಎದುರಿಸಬೇಕಾಗುತ್ತೆ. ಈಗಾಗಲೇ ಏನೋ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಬೆಂಗಳೂರಿನ ಕೆರೆಗಳು ಏನೋ ಸರ್ವನಾಶದ ಅಂಚಿಗೆ ಬಂದಿದೆ, ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಬೋರ್ವೆಲ್ಗಳು ಕೂಡ ಕುರಿದ್ರೆ ಎಷ್ಟು ಸಾವಿರಾರು ಅಡಿ ಹೋದ್ರೂ ಕೂಡ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಬೆಂಗಳೂರು ಇರುವಂತ. ಸೊ ಹೀಗಾಗಿ ಬೆಂಗಳೂರಿಗೊಂದು ಶಾಶ್ವತವಾಗಿ ಪರಿಹಾರ ಆಗಬೇಕು. ಕುಡಿಯುವ ನೀರು ಯಾವತ್ತಿದ್ರೂ ಕೂಡ ಬೆಂಗಳೂರಿನಲ್ಲಿ ಖಾಲಿ ಆಗಬಾರದು. ಬೆಂಗಳೂರಿನಲ್ಲಿ ವಾಸ ಮಾಡುವಂತಹ ಜನರಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಬಾರದು. ಕೇವಲ ಕುಡಿಯುವ ನೀರು ಮಾತ್ರ ಅಲ್ಲ, ದಿನಬಳಕೆಯ ಚಟುವಟಿಕೆಗಳಿಗೂ ಕೂಡ ನೀರಿನ ಅಭಾವ ಏನು ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈ ಪ್ಲಾನ್ ನ ಮೊದಲ ಹಂತವಾಗಿ ಮನೆ ಮನೆ ಸರ್ವೆಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ 8 ವಲಯಗಳಲ್ಲಿ ಎಷ್ಟು ಮನೆಗಳಿದೆಯೋ ಆ ಮನೆಗಳಿಗೆ ಹೋಗಿ ಪ್ರತಿದಿನ ನಿಮ್ಗೆ ಎಷ್ಟು ನೀರು ಸಿಗ್ತಾ ಇದೆ, ನೀವು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ, ನಿಮಗೆ ಒಂದು ದಿನಕ್ಕೆ ಎಷ್ಟು ನೀರು ಬಳಕೆಗೆ ಬೇಕಾಗುತ್ತೆ, ಈಗ ನೀವು ಎಷ್ಟು ಬಳಕೆ ಮಾಡ್ತಾ ಇದ್ರಿ, ಈಗ ನಿಮ್ಗೆ ಇದಕ್ಕೂ ಮೊದಲು ಎಷ್ಟು ನೀರು ಬರ್ತಾ ಇತ್ತು, ಈಗ ನೀವು ಬರದ ಪರಿಸ್ಥಿತಿಯಲ್ಲಿ ಎಷ್ಟು ನೀರು ನಿಮಗೆ ಬರ್ತಾ ಇದೆ, ಕಾವೇರಿ ಪೈಪ್ ಲೈನ್ ಅಲ್ಲಿ ನಿಮ್ಗೆ ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ನಿಮಗೆ ಬೋರ್ವೆಲ್ ಇದ್ರೆ ನಿಮ್ಮ ಬೋರ್ವೆಲ್ ಯಾವಾಗ ಕೊರೆದಿದ್ದು ಮತ್ತು ಈಗ ಆ ಬೋರ್ವೆಲ್ ನ ಸ್ಥಿತಿಗತಿ ಏನು, ಹೀಗೆ ಒಂದಿಷ್ಟು ಅಂಶಗಳನ್ನು ಇಟ್ಕೊಂಡು ಸರ್ವೆಯನ್ನ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಸರ್ವೆ ಶುರುವಾಗಿದೆ. ಮುಖ್ಯವಾಗಿ ಬೊಮ್ಮನಹಳ್ಳಿ ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ಈ ಭಾಗದಲ್ಲಿ ಸರ್ವೆ ಒಂದು ಪ್ರಗತಿಯನ್ನು ಕಾಣ್ತಾ ಇರುವಂತದ್ದು. ಈ 3 ವಲಯಗಳಲ್ಲಿ 8 ವಲಯಗಳ ಪೈಕಿ 3 ವಲಯಗಳಲ್ಲಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಸರ್ವೆಯನ್ನ ಮಾಡಿದ್ದಾರೆ. ಬೊಮ್ಮನಹಳ್ಳಿ ವಲಯದಲ್ಲಿ ಈಗಾಗಲೇ 3.5 ಲಕ್ಷ ಅಂದ್ರೆ ಹೆಚ್ಚು ಕಮ್ಮಿ 3.5 ಲಕ್ಷ ಮನೆಗಳಿಗೆ ನೀರಿನ ಕೊರತೆ ಎದುರಾಗಿರುವಂತದ್ದು ಕಳೆದ ಒಂದೂವರೆ ತಿಂಗಳಿನಿಂದ. ಇದರ ಜೊತೆಗೆ ಬೆಂಗಳೂರಿನ ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲೂ ಕೂಡ ತಲಾ 3 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹೀಗೆ ಪ್ರತಿಯೊಂದು ವಾರ್ಡ್ಗಳಲ್ಲಿರುವಂತಹ, ಪ್ರತಿಯೊಂದು ವಲಯಗಳಲ್ಲಿರುವಂತಹ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಮನೆ ಮನೆಗೆ ಖುದ್ದು ಬಿಬಿಎಂಪಿ ಅಧಿಕಾರಿಗಳು ತೆರಳಿ ಅಲ್ಲಿರುವಂತಹ ನೀರಿನ ಬಳಕೆಯ ಬಗ್ಗೆ ಮಾಹಿತಿಯನ್ನ ದಾಖಲು ಮಾಡ್ತಾ ಇರುವಂತದ್ದು. ಈ ಒಂದು ಡೇಟಾವನ್ನ ಇಟ್ಕೊಂಡು ಶಾಶ್ವತವಾಗಿ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯನ್ನ, ನೀರಿನ ಅಭಾವವನ್ನ, ವಾಟರ್ ಸ್ಕ್ಯಾರ್ಸಿಟಿಯನ್ನ ತಡೆಯಬಹುದು ಅನ್ನುವಂಥದ್ದನ್ನ ಬಿಬಿಎಂಪಿ ಅಧಿಕಾರಿಗಳ ಲೆಕ್ಕಾಚಾರ. ಇದಕ್ಕೆ ಜಲಮಂಡಳಿ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈ ಒಂದು ಲೋಕಸಭಾ ಚುನಾವಣೆ ನಡೀತಾ, ಹೀಗಾಗಿ ಒಂದು ನಿಧಾನಗತಿಯಲ್ಲಿ ಈ ಒಂದು ಸರ್ವೆ ನಡೀತಾ ಇರುವಂತದ್ದು. ಮೊದಲ ಹಂತದ ಚುನಾವಣೆ 24, 25, 26 ನಂತರ, April 26 ನಂತರ ಮತ್ತೆ ಪೂರ್ಣಾವಧಿಯಾಗಿ ಈ ಒಂದು ಸರ್ವೆಯನ್ನ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಬೊಮ್ಮನಹಳ್ಳಿ ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಒಂದು ಸಾಂಕೇತಿಕವಾಗಿ ಈ ಒಂದು ಸರ್ವೆಯನ್ನ ಮಾಡ್ತಾ ಇರುವಂತದ್ದು. ಈ 3 ವಲಯಗಳಲ್ಲೇ ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಮನೆಗಳಲ್ಲಿ ನೀರಿನ
ಕೊರತೆ ಕಳೆದ ಒಂದೂವರೆ ತಿಂಗಳಿನಿಂದ ಆಗಿದೆ ಅನ್ನುವಂಥದ್ದು ಈ ಒಂದು ಸರ್ವೆ ಮೂಲಕ ಗೊತ್ತಾಗಿದೆ. ಈ ಸರ್ವೆ ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ 45-50 ಲಕ್ಷ ಮನೆಗಳೇ ಇರಬಹುದು ಅನ್ನುವಂಥ ಒಂದು ಅಸಂಪ್ಷನ್ ಇದೆ. ಸೊ ಅಷ್ಟು ಮನೆಗಳಿಗೆ ಹೋಗಿ ಅಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನ ಮಾಹಿತಿಗಳನ್ನ ಕಲೆ ಹಾಕಿ ಬೆಂಗಳೂರಿನ ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ವಾಟರ್ ಸ್ಕ್ಯಾರ್ಸಿಟಿ ಇದೆ ಅನ್ನುವಂಥದ್ದನ್ನ ಪತ್ತೆ ಮಾಡಿ ಅಲ್ಲಿ ಶಾಶ್ವತವಾಗಿ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಬಿಬಿಎಂಪಿ ಅಧಿಕಾರಿಗಳು ಲೆಕ್ಕಾಚಾರವನ್ನ ಹಾಕಿಕೊಳ್ಳುತ್ತಾ ಇರುವಂತಹ, ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪ ಬರುತ್ತೆ ಅನ್ನುವಂಥದ್ದೇ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಅಶೋಕ್ ಮುಖ್ಯ, ನ್ಯೂಸ್ ಬೆಂಗಳೂರು.